Oh.
ಅಪ್ಪಯ್ಯ ಆವತ್ತು ನೀವು ನಟ್ಟಿರುವಂತಹ ಮಲ್ಲಿಗೆ ಬಳ್ಳಿ ಆ ಬೇಲಿಯ ತುದಿಯಲ್ಲಿ ನಟ್ಟಿದ್ದೀರಿ,
ಆ ಮೆಲ್ಲಿಗೆ ಬೆಳ್ಳಿ ಬೆಳೆದು ಬೆಳೆದು ಇನ್ನೇನು ಬೇಲಿ ದಾಟ್ತದೆ ಎನ್ನುವಷ್ಟರ ಹೊತ್ತಿನಲ್ಲಿ ಇದೆ. ಎಲ್ಲಾದ್ರೂ ಪುಂಡ ಪೋಕರಿಗಳು ದಾರಿ ಹೋಗಲು ಕೈ ಹಾಕಿದ್ರೆ ಮತ್ತೆ ನನಗೆ ಕೇಳಬೇಡಿ ಅಂತ ಹೇಳಿದೆ ನಾನು. ಗೊತ್ತಾಯ್ತು ಮಗಳೇ, ನಾನು ಹೊರಟಿರುವುದೇ ಆ ಮಲ್ಲಿಗೆ ಬಳಿಗೆ ಮಾಮರದ ವ್ಯವಸ್ಥೆ ಮಾಡ್ಲಿಕ್ಕೆ. ಮಗಳೇ ನೀನು ಗಂಡಿನ ವ್ಯವಸ್ಥೆ ಮಾಡ್ಲಿಕ್ಕೆ ಅಂತ ಹೇಳಿದ್ರು ಅಪ್ಪಯ್ಯ. ಬೇಗ ವ್ಯವಸ್ಥೆ ಮಾಡಿಬಿಟ್ರು ನೋಡಿ. ಹೌದೌದು ನೋಡಿ, ಈಗ ನನ್ನ ಮದುವೆ ನೂರಲ್ಲಿ 50 ಅಷ್ಟಾಯ್ತು, ಅವ್ರು ಒಪ್ಪಿದ್ರೆ 100ಕ್ಕೆ 100 ಹೌದಲ್ವಾ? ಹಾಗಾಗಿ ಈ ಚಂದ್ರಹಾಸ ಮಹಾಹಿತ ನಮಗೆ ಹೊತ್ತು ಕಳೆಯದ ಬಳಿಕ ಬಂದಿವರ ಕುಲಶೀಲ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಿ ಉತ್ತರೋತ್ತರ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ? ನಾ ಕನ್ನಡ ಸರಿ ಓದ್ತೇ. ಹೌದು ಅದಲ್ಲ, ಹಾ, ಹೊತ್ತು ಕಳೆದ ಬಳಿಕ ಬಂದಿವನ ಕುಲಶೀಲ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಿ ಉತ್ತರೋತ್ತರ. ಅಯ್ಯೋ, ವಿಷ ಕೊಟ್ಟರೆ ಉತ್ತರೋತ್ತರ ಆಗುದು ಹೇಗೆ ಸ್ವಾಮಿ? ಉತ್ತರ ಕ್ರಿಯೆ ಆಗುದಲ್ವಾ? ಯಾಕೆ ಹೀಗಾಯ್ತು? ಸ್ವಾಮಿ, ವಿಷಯೇ ಮೋಹಿಸುವಂತೆ ಬಾಲಕ ಉತ್ತರೋತ್ತರವಾಗ್ಬೇಕು. ಹೌದು, ವಿಷವ ಅಂತ ಹೇಳಿದ್ರೆ ಇದು ಉಂಟಲ್ಲ, ಅದಕ್ಕೊಂದು ಕೆಲಸ ಮಾಡು, ಅದು ತಿದ್ದುಪಡಿ ಮಾಡಿದ್ರೆ ಆಯ್ತಪ್ಪ. ಹೌದು, ಒಂದು ಲೇಖನಿ ಕೊಡಿ ಸ್ವಾಮಿ, ಲೇಖನಿ. ಏನು ಇವರು ಬರೀಲಿಕ್ಕೆ ಎಂತ ಮಾಡ್ತೀವಿ ಮತ್ತೆ ಬರೀಲಿಕ್ಕೆ? ಬರೆಯುತ್ತಿಲ್ಲ. ಹೌದು ಅದಲ್ಲ ಸ್ವಾಮಿ, ಲೇಖನ ಬೇಡ ನಮಗೆ, ಲೇಖನಿ ಬೇಡ. ಹೇಗೆ ಒಂದು ಕೆಲಸ ನೋಡಿ, ನನ್ನ ಕೈಯಲ್ಲಿ ಉಗುರು ಬೆಳೆಸಿದೆ ನೋಡಿ. ಹೌದೌದು, ಈ ನಮ್ಮಂತ ಹೆಣ್ಮಕ್ಳು ಉಗುರು ಬೆಳೆಸುದು ಯಾಕೆ? ಇಂಥ ಸಂದರ್ಭದಲ್ಲಿ ಬೇಕಾಗ್ತದೆ. ಹೌದೌದು, ನಮ್ಮ ಅಮ್ಮ ಅವಾಗ ಜೋರು ಮಾಡುದು, ಶೀ, ಅದೆಂತ ಮಗಳೇ ಅಷ್ಟು ಉದ್ದ ಉಗುರು ಬಿಟ್ಟಿದೆಯಲ್ಲ ನೀನು, ಆ ಉಗುರು ಒಳಗಿರೋ ಕೊಳೆ ತೆಗೆದು ತೆಂಗಿನ ಮರ ಗುಡುಕ್ ಹಾಕ ಮತ್ತೆ ಗೊಬ್ಬರ ಹಾಕುದು ಬೇಡ ಅಂತ. ಹೌದೌದು, ಆದ್ರೆ ನಾನು ಉಗುರು ಬಿಟ್ಟಿದ್ದೆ, ಆದ್ರೂ ತೆಗಿಲೇ ಇಲ್ಲ ನಾನು. ಯಾಕೆ? ಇಂಥ ಸಂದರ್ಭದಲ್ಲಿ ಉಪಯೋಗಕ್ಕೆ ಬಂತು. ಹಾಗಾಗಿ ಯಾವುದೇ ಹೆಣ್ಮಕ್ಕಳಾಗ್ಲಿ ಉಗುರು ತೆಗಿದ್ರೆ ತೆಗಿಬೇಡಿ ನೀವು, ಹಾಗೆ ಇಟ್ಕೊಳ್ಳಿ. ಎಂತ ಮಾಡ್ತೇವೆ ಗೊತ್ತಾ? ಈಗ ಕಣ್ಣಿಗೆ ಸರಿ ಕಾಡಿಗೆ ಹಾಕೊಂಡೆ ನಾನು, ಕಾಡಿಗೆ ಹಾಕೊಂಡಿದ್ದೆ ನಾನು. ಹೆಚ್ಚಾಯ್ತಾ ಕಾಡಿಗೆ? ಹಾಗೆ ಹೆಚ್ಚದಲ್ಲಿ ತೆಗೆದು ಬಿಡ್ತೇನೆ ನಾನೀಗ. ಹೌದು, ಹೇಗೆ ಗೊತ್ತಾ? ಈ ಉಗುರಿನಲ್ಲಿ ಹೀಗೆ ತೆಗೆದಿದ್ದೇನೆ, ಆ ವಿಷವ ಅಂತ ಉಂಟಲ್ಲ ಅದನ್ನು ವಿಷಯೇ ಅಂತ ಮಾಡಿದ್ದೇನೆ ನೋಡಿ. ವಿಷಯೇ, ವಿಷಯ ಮೋಹಿಸುವಂತೆ ಬಾಲಕ್ಕೆ ಉತ್ತರೋತ್ತರ ಒಪ್ಪುದು. ಈಗ ಸರಿ ಆಯ್ತು ನೋಡಿ. ಇದನ್ನೆಲ್ಲ ನೋಡಿದಾಗ ನನಗೊಂದು ಕತೆ ನೆನಪಿ ಬರ್ತದೆ. ಈ ಹಿಂದೆ